ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಗೆ ಬೆಂಕಿ ಬೆಂಕಿ ಹಚ್ಚಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ನಿನ್ನೆ ಬೆಂಕಿ ಹಾಕಿದ್ರು ಅವರು ಬರೀ ಒಂದಲ್ಲ ಇನ್ನು ಹತ್ತು ಪ್ರಣಾಳಿಕೆಯನ್ನು ಸುಟ್ಟು ಹಾಕ್ತೇವೆ ಕೆ ಎಸ್ ಈಶ್ವರಪ್ಪನವರ ಮಾತಿದು ಕಾಂಗ್ರೆಸ್ನವರು ಹೇಡಿಗಳು ಅಂಥೇಳಿ ಕೆ ಎಸ್ ಈಶ್ವರಪ್ಪನವರು ಟೀಕಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಜಾತಿವಾದಿಗಳು ಅಂಥೇಳಿ ಜರಿದಿದ್ದಾರೆ ಒಕ್ಕಲಿಗರೆಲ್ಲ ನನ್ನ ಹಿಂದೆ ಬನ್ನಿ ಅಂತಾನೆ ಡಿ ಕೆಗಿಂತ ಜಾತಿವಾದಿ ಬೇಕಾ ಅಂಥೇಳಿ ಏಕವಚನದಲ್ಲಿಯೇ ಪದಪ್ರಯೋಗವನ್ನು ಮಾಡಿದ್ದಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಭಜರಂಗಳ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರಣಾಳಿಕೆಗೆ ಬೆಂಕಿಯನ್ನು ಹಚ್ಚಿದರು ಕೆ ಎಸ್ ಈಶ್ವರಪ್ಪನವರು ಇದು ಕಾಂಗ್ರೆಸ್ ನಾಯಕರುಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ಒಬ್ಬರಾದ್ಮೇಲೆ ಒಬ್ಬರು ಕೆ ಎಸ್ ಈಶ್ವರಪ್ಪನವರ ಈ ನಡೆಯನ್ನು ವ್ಯಾಪಕವಾಗಿ ಟೀಕಿಸಿದರು ಈಗ ಕೆ ಎಸ್ ಈಶ್ವರಪ್ಪನವರು ನಿನ್ನೆ ಬೆಂಕಿ ಹಚ್ಚಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ಕೆಳ ಹೆಸರು ಹೇಳಕ್ ಧೈರ್ಯ ಇಲ್ಲ ಅದಕ್ಕೋಸ್ಕರ ಪಿ ಎಫ್ ಐದು ಸೇರಿಸ್ಕೋತಾರೆ ಹೇಳಿಗಳಿವರು ಈ ರೀತಿ ಚುನಾವಣಾ ಪ್ರಣಾಳಿಕೆನಲ್ಲಿ ಧರ್ಮದ ರಕ್ಷಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ರೆ ನೂರು ಪ್ರಣಾಳಿಕೆಗಳು ಸುಡ್ತೇನೆ ಧರ್ಮವನ್ನು ಉಳಿಬೇಕು ದೇಶ ಉಳಿಬೇಕು ಇದು ನನ್ನ ಆಸೆ ಬರೀ ಭಸರ ಕೆತ್ತ ಹೆಸರು ಹೇಳಕ್ ಧೈರ್ಯ ಇಲ್ಲ ಅದಕ್ಕೋಸ್ಕರ ಪಿ ಎಫ್ ಐದು ಸೇರಿಸ್ಕೋತಾರೆ ಹೇಳಿಗಳಿವರು ಈ ರೀತಿ ಚುನಾವಣಾ ಪ್ರಣಾಳಿಕೆನಲ್ಲಿ ಧರ್ಮದ ರಕ್ಷಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ರೆ ನೂರು ಪ್ರಣಾಳಿಕೆಗಳು ಸುಡ್ತೇನೆ ಧರ್ಮವನ್ನು ಉಳಿಬೇಕು ದೇಶ ಉಳಿಬೇಕು ಇದು ನನ್ನ ಆಸೆ ಬರೀ ಭಸರ ಕೆತ್ತ ಹೆಸರು ಹೇಳಕ್ ಧೈರ್ಯ ಇಲ್ಲ ಅದಕ್ಕೋಸ್ಕರ ಪಿ ಎಫ್ ಐದು ಸೇರಿಸ್ಕೋತಾರೆ ಹೇಳಿಗಳಿವರು ಈ ರೀತಿ ಚುನಾವಣಾ ಪ್ರಣಾಳಿಕೆನಲ್ಲಿ ಧರ್ಮದ ರಕ್ಷಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ರೆ ನೂರು ಪ್ರಣಾಳಿಕೆಗಳು ಸುಡ್ತೇನೆ ಧರ್ಮವನ್ನು ಉಳಿಬೇಕು ದೇಶ ಉಳಿಬೇಕು ಇದು ನನ್ನ ಆಸೆ ಬರೀ ಭದ್ರಾ ಕೆಳ ಹೆಸರು ಹೇಳ ಧೈರ್ಯ ಇಲ್ಲ ಅದಕ್ಕೋಸ್ಕರ ಈ ರೀತಿ ಚುನಾವಣಾ ಪ್ರಣಾಳಿಕೆನಲ್ಲಿ ಧರ್ಮದ ರಕ್ಷಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟರೆ ನೂರು ಪ್ರಣಾಳಿಕೆಗಳು ಸುಡ್ತೇನೆ ಧರ್ಮವನ್ನು ಉಳಿಬೇಕು ದೇಶ ಇದು ಕೆ ಎಸ್ ಈಶ್ವರಪ್ಪನವರ ಮಾತು ಕಾಂಗ್ರೆಸ್ ಪ್ರಣಾಳಿಕೆಗೆ ಬೆಂಕಿ ಹಚ್ಚಿದ್ದನ್ನು ಸಮರ್ಥಿಸಿಕೊಂಡಿದ್ದಾರೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಧರ್ಮದ ರಕ್ಷಣೆಗೆ ನಾನು ಸಿದ್ಧ ಅನ್ನುವಂತಹ ಸಂದೇಶವನ್ನು ಈ ಮೂಲಕ ರವಾನೆ ಮಾಡಿದ್ದಾರೆ ಎಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಸನ್ನು ಹೇಳಿಗಳು ಅಂಥೇಳಿ ಜರಿಯುವ ಕೆಲಸವನ್ನು ಕೆ ಎಸ್ ಈಶ್ವರಪ್ಪನವರು ಮಾಡಿದ್ದಾರೆ